ಅವರಿಬ್ರು ಮೊದಲಿಂದ ಪರಿಚಯ ಇರೋರು ಕಾಂಡ ವೈಫ್ ತಂಗಿಯವಳು ಉಟ್ಕಿ ಓಡಾಡಿದ್ರೆ ದಸ್ ನಥಿಂಗ್ ರಾಂಗ್ ಇನ್ ಇಟ್ ಗೃಹ ಪ್ರವೇಶದ್ದೆ ಏನೋ ಕೆಲಸ ಇರುತ್ತೆ ಅದಕ್ಕೆ ಹೋಗಿರ್ತಾರೆ ಅಂಡ್ ಮೋರ್ಓವರ್ ಪಾಪ ಮಾಮ್ ಅವರೆಲ್ಲ ಅವರ ಸ್ಟ್ಯಾಂಡರ್ಡ್ಸ್ ತಕ್ಕ ಹಾಗೆ ತಾನೇ ಮಾರ್ಕೆಟ್ಗೆ ಹೋಗೋದು ಹಾಗೆ ಹೋಗಿದಾರ್ ಬಿಡು ನೋಡು ಬೇಬಿ ಇದು ಇರ್ಲಿ ಹೋಗ್ಲಿ ಅಂತ ಹೇಳೋ ವಿಷಯ ಅಲ್ಲ ಒಬ್ಬ ಸೆಲೆಬ್ರಿಟಿ ಆಗಿ ಅವನು ಹೇಗಿರಬೇಕು ಹಾಗೆ ಇರಬೇಕು ಕ್ಲಾಸ್ ಅಂಡ್ ಸ್ಟ್ಯಾಂಡರ್ಡ್ ಬಿಟ್ಟು ಎಲ್ಲರ ಜೊತೆ ಮಿಂಗಲ್ ಆಗ ಚೆನ್ನಾಗಿ ಕಾಣಿಸಲ್ಲ ಅಣ್ಣ ನಮ್ಮ ರಿಲೇಟಿವ್ಸ್ ಏನಾದರೂ ಗೊತ್ತಾದ್ರೆ ಅರ್ಧ ರಾತ್ರಿ ದುಡ್ ಬಂದ ಅಲ್ಪನಿಗೆ ಹೆಣ್ಣು ಕೊಡ್ತೀಯ ಅಂತ ಹೇಳ್ತಾರೆ ಅದು ಗೊತ್ತಾ ನಿಮಗೆ ಶಟ್ ಅಪ್ ಮಮ್ ವೈಷ್ಣವ್ ಹೀಗೆಲ್ಲ ಅಂದ್ರೆ ನಾನು ಸುಮ್ಮನೆ ಇರಲ್ಲ ಅವನತ್ರ ಮೊದಲು ದುಡ್ ಇಲ್ಲದೆ ಇರೋದು ನಿಜ ಇರಬಹುದು ಆದ್ರೆ ಈಗ ಅವನು ಇದನ್ನೆಲ್ಲ ಕಷ್ಟಪಟ್ಟು ಅರ್ನ್ ಮಾಡಿದಾನೆ ಅವನ ಬಗ್ಗೆ ಹೀಗೆಲ್ಲ ಚೀಪ್ ಆಗಿ ಮಾತಾಡಿದ್ರೆ ನನಗೆ ಇಷ್ಟ ಆಗಲ್ಲ ಆಯ್ತು ಆಯ್ತು ನಾನು ವೈಷ್ಣವ್ ಗೆ ಏನು ಅಂದಿಲ್ಲ ಬಟ್ ನಮ್ಮ ಸ್ಟೇಟಸ್ ತಕ್ಕೋರ್ ಜೊತೆ ಬೆರ್ತ್ರೆ ಅವನಿಗೂ ಮರ್ಯಾದೆ ಅಂತ ಅಂದೆ ಅಷ್ಟೇ ಏನ್ ಕರುಣ್ಯ ನೀನು ಹೀಗೆ ಅಂತೀಯಲ್ಲ ಕ್ಲಾಸ್ ಸ್ಟ್ಯಾಂಡರ್ಡ್ ಅಲ್ಲ ಈ ಮನೆಯಲ್ಲಿ ಅಪ್ಲೈ ಆಗಲ್ಲ ಒಂದ ವೇಳೆ ವೈಷ್ಣವ ಜನರತ್ರ ಹೋಗಲ್ಲ ಅಂದ್ರು ನಮ್ಮ ಅತ್ತಿಗೆನೇ ಫೋರ್ಸ್ ಮಾಡಿ ಅಲ್ಲಿ ಕಳಿಸಿ ಅವರ ಜೊತೆ ಬೆರೆಸ್ತಾರೆ ಗೊತ್ತು ಆದ್ರೆ ಇವತ್ತು ಅವರ ಮಗನ ಸ್ಟ್ಯಾಂಡರ್ಡ್ ಏನು ಅವನ ಲೆವೆಲ್ ಏನು ಅವನು ಇವತ್ತು ಏನು ಆಗಿದಾನೆ ಅಂತ ನೋಡ್ಕೊಂಡು ಮುಂದುವರಿಬೇಕು ತಾನೆ ಹೀಗೆ ಆದ್ರೆ ಅವನ ಸ್ಟ್ಯಾಂಡರ್ಡ್ ಏನಾಗಬೇಡ ಮಾಮ್ ಲೀವ್ ಇಟ್ ಕ್ಲೋಸ್ ರಿಲೇಟಿವ್ಸ್ ಅಲ್ವಾ ಕಾವೇರಿ ಆಂಟಿ ಅಕ್ಕನ ಮನೆ ಅದು ಅಲ್ಲೆಲ್ಲ ಲೆವೆಲ್ ನೋಡಕ್ಕಾಗುತ್ತಾ ಇಟ್ಸ್ ಓಕೆ ನೀನು ಅದನ್ನೆಲ್ಲ ಅಷ್ಟ ಈಸಿಯಾಗಿ ತಗೋಬೇಡ ಕಿರ್ತಿ ನಿಮ್ಮ ಅತ್ತೆನೂ ನಂಬೋದಕ್ಕಾಗಲ್ಲ ಯಾವಾಗ ಏನು ಮಾಡ್ತಾರೋ ಹುಷಾರಾಗಿರು ಜೊತೆಗೆ ವೈಷ್ಣವ್ ಕಡೆನೂ ಸ್ವಲ್ಪ ಗಮನ ಕೊಡು ತೀರಾ ಸಲಿಗೆ ಕೊಟ್ಟಷ್ಟು ಹುಡುಗರು ಕೈ ಬಿಟ್ಟು ಹೋಗೋ ಜಾಸ್ತಿ ಟೈಟ್ ಆಗಿ ಹಿಡಿಬೇಕು ಅವಳ ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಅದಕ್ಕೆ ಕ್ಷಮೆ ಇಲ್ಲ ನಿಮಗೆ ಭೃಗು ಮಹರ್ಷಿ ಕಥೆ ಗೊತ್ತಿರಬೇಕಲ್ವಾ ಆ ಕಥೆ ಈಗ ಯಾಕೆ ಪುರೋಹಿತ್ರೆ ಹುಡುಗಿ ಹೇಗೆ ಅಂತ ಕೇಳಿದ್ರಲ್ಲ ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಟ್ಟು ವಿವರಿಸೋಣ ಅಂತ ಒಂದು ಸಲ ಮಹಾಕೋಪಿಷ್ಟ ಭೃಗುಮುನಿ ವೈಕುಂಠಕ್ಕೆ ಹೋಗ್ತಾರೆ ಆದರೆ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿಗೆ ಮುನಿಗಳು ಬಂದಿದ್ದು ಗೊತ್ತಾಗೋದೇ ಇಲ್ಲ ಅವರ ಪಾಡಿಗೆ ಅವರು ತಮ್ಮದೇ ಲೋಕದಲ್ಲಿ ಇರ್ತಾರೆ ಇದರಿಂದ ಭೃಗು ಕೋಪಗೊಂಡು ವಿಷ್ಣುಗೆ ಎದೆಗೆ ಒದ್ದು ಎಚ್ಚರಿಸ್ತಾನೆ ಎದೆಗೆ ಒದಿಸ್ಕೊಂಡು ವಿಷ್ಣುವೇ ಸ್ವತಃ ಕ್ಷಮೆ ಕೇಳಿ ಅವರಿಗೆ ಆದರ ಆತಿಥ್ಯ ಮಾಡ್ತಾನೆ ಆದರೆ ಸ್ವಾಭಿಮಾನಿ ಲಕ್ಷ್ಮಿಯಿಂದ ಕ್ಷಮೆ ಸಿಗಲ್ಲ ಅವಳು ಕೆರಳ್ತಾಳೆ ತಾನು ವಾಸ ಮಾಡುವ ವಿಷ್ಣುವಿನ ವಕ್ಷಸ್ಥಳಕ್ಕೆ ಭೃಗುಮುನಿಗಳು ಒದ್ದಿದ್ದರಿಂದ ಆಕೆ ಕೋಪಿಷ್ಟಳಾಗಿ ವೈಕುಂಠವನ್ನೇ ತೊರೆದು ಹೊರಟೋಗ್ತಾಳೆ ಲಕ್ಷ್ಮಿ ಇಲ್ಲದೆ ವೈಕುಂಠ ಖಾಲಿ ಆಗುತ್ತೆ ವಿಷ್ಣು ಒಂಟಿ ಆಗ್ತಾನೆ ನನ್ನ ಜಾತಕ ಹೊಂದಿಸ್ಕೊಡಿ ಅಂದಿದ್ದಕ್ಕೂ ಇದಕ್ಕೂ ಯಾವ ಸಂಬಂಧ ಪುರೋಹಿತ್ರೆ ಇದನ್ನ ತಿಳ್ಕೊಂಡು ನಾನೇನು ಮಾಡಲಿ ನೀವು ಅದೇ ಲಕ್ಷ್ಮಿ ಜಾತಕನ ತಂದುಕೊಟ್ರಲ್ಲ ಅದಕ್ಕೆ ಅವಳ ಬಗ್ಗೆ ಎಲ್ಲಾನು ಗೊತ್ತಿರಲಿ ಅಂತ ಹೇಳಿದೆ ಆ ಮಹಾಲಕ್ಷ್ಮಿ ಈ ಮಹಾಲಕ್ಷ್ಮಿ ಇಬ್ಬರದು ಒಂದೇ ಸ್ವಭಾವ ಮಹಾಸ್ವಾಭಿಮಾನಿಗಳು ಇವಳು ಅಷ್ಟೇ ಮಹಾಸ್ವಾಭಿಮಾನಿ ಅವಮಾನ ಆದ ಕಡೆ ಒಂದು ಕ್ಷಣನು ನಿಲ್ಲಲ್ಲ ಎದ್ದು ಹೊರಟೆ ಹೋಗ್ತಾಳೆ ಆ ಮಹಾಲಕ್ಷ್ಮಿ ಹಾಗೆ ಈ ಲಕ್ಷ್ಮಿ ಮೆಟ್ಟಿದ ಮನೆ ಏನಾದರೂ ತೊರೆದ್ರೆ ಆ ಮನೆ ಮತ್ತೆ ಮನೆಯಾಗಿರಲ್ಲ ಲಕ್ಷ್ಮಿ ಅಂದ್ರೆ ಸುಖ ಶಾಂತಿ ಪ್ರೀತಿ ಅವಳನ್ನು ಆಧರಿಸಬೇಕು ಪ್ರೀತಿಸಬೇಕು ಗೌರವಿಸಬೇಕು ಅವಳಿಗೆ ಅನ್ಯಾಯ ಆದರೆ ಆ ಮನೆಗೆ ಅದೇ ದೊಡ್ಡ ಶಾಪ ಅಷ್ಟೇನಾ ನಾನೇನೋ ಅನ್ಕೊಂಡೆ ಆ ಹುಡುಗಿಗೆ ಹಿಂದಿಲ್ಲ ಮುಂದಿಲ್ಲ ತೌರು ಮನೆ ಹೆಸರಿಗಷ್ಟೇ ಮನೆಯವರು ಅವಳನ್ನು ಆಧರಿಸಲ್ಲ ಅವರನ್ನು ಬಿಟ್ಟರೆ ಇವಳಿಗೆ ಆಧರಿಸಕ್ಕೆ ಅಂತ ಇರೋದು ಒಬ್ಳೆ ಅವಳಕ್ಕ ಅಷ್ಟೇ ಆದರೆ ಆ ಅಕ್ಕನ ಮನೆ ನನ್ನ ಸ್ವಂತ ಅಕ್ಕನ ಮನೆನೆ ಸೋ ಎದ್ದು ಹೊರಟ್ರು ಎಲ್ಲಿ ಹೋಗ್ತಾಳೆ ನನ್ನ ಮನೆಯಿಂದ ನನ್ನ ಅಕ್ಕನ ಮನೆಗೆ ಹೋಗಬೇಕು ಅಷ್ಟೆ ಅಲ್ಲಿ ಅವರ ಅಕ್ಕನ ಬೆಲೆನೇ ಬೇರೆ ಇನ್ನು ಇವಳಿಗೆ ನೆಲೆ ಸಿಗುತ್ತಾ ಓದಿಲ್ಲ ಜಾಣತನ ಅಂತೂ ಇಲ್ಲವೇ ಇಲ್ಲ ಏನೇ ಆದರೂ ಅವಳಿಗೆ ಗಂಡನ ಮನೆಯೇ ದಿಕ್ಕು ಸರಿ ನಾನಿನ್ನು ಹೊರಡ್ತೀನಿ ಇವತ್ತು ನನ್ನ ಅಕ್ಕನ ಮನೆ ಗೃಹ ಪ್ರವೇಶ ಟೈಮ್ ಮಾಡ್ಕೊಂಡು ಬಂದು ಹೋಗಿ ಬರೋಣ ನನಗೂ ಆಮಂತ್ರಣ ಇದೆ ಆದರೆ ನೀವೊಮ್ಮೆ ಸಮಾಧಾನವಾಗಿ ಯೋಚಿಸಿ ಮುಂದುವರಿರಿ ಲಕ್ಷ್ಮೀದೇವಿಗೆ ಒದೆಯಷ್ಟು ಅಹಂಕಾರ ಒಳ್ಳೇದಲ್ಲ ಲಕ್ಷ್ಮಿ ಅವಳಾಗಿ ಒಲಿಬೇಕು ಬಲವಂತವಾಗಿ ಇರಿಸಕ್ಕಾಗಲ್ಲ
ಹಾಗಾದ್ರೆ ನಮ್ ದೊಡ್ಡಮ್ಮ ನಿಮ್ ದೊಡ್ಡಮ್ಮ ನಮ್ಮಮ್ಮ ಎಲ್ಲ ಮಾಯ ಆದ್ರು ಅಂತ ಸೊಂಟದ ಮೇಲೆ ಕೈ ಇಟ್ಬಿಟ್ರೆ ನಾನು ಹೇಳಿದ್ರಲ್ಲ ಏನ್ರಿ ತಪ್ಪಿದೆ ನಮ್ಮ ಅಕ್ಕೆ ಹೇಗೆ ಒಬ್ಬರೇ ಆಗ್ತಾರೆ ಗಿಜಿ ಗಿಜಿ ಅಂತ ಮನೆ ತುಂಬಾ ಜನ ಇದಾರಲ್ಲ ಆಗ್ಲೇ ಹೇಳಿದಂಗೆ ಅಮ್ಮ ದೊಡ್ಡಮ್ಮ ನಿಮ್ ದೊಡ್ಡಮ್ಮ ನಿಮ್ ತಂಗಿ ಎಲ್ಲರೂ ಇದಾರಲ್ಲ ಅವರೆಲ್ಲ ಇದ್ದಾರೆ ಹಾಗಂತ ಅಕ್ಕಮ್ಮ ಅವರಿಗೆಲ್ಲ ಕೆಲಸ ಹೇಳಕಾಗುತ್ತಾ ನನಗಾದ್ರೆ ಲಡ್ಡು ಅದ್ ಮಾಡು ಇದ್ ಮಾಡು ಅಂತ ಹೇಳಬಹುದು ಅಯ್ಯೋ ನಾನು ಯಾಕ ಮತ್ತೆ ಮಾತಾಡ್ಕೊಂಡು ನಿಂತೀನಿ ಅದು ನಿಮ್ಮ ಹತ್ರ ಮೊದಲು ರೆಡಿಯಾಗಿ ಹೋಗಬೇಕು ಏನ್ ಜನನೋ ಏನೋ ನನ್ನ ಮಾತು ಕೇಳಿಸ್ಕೊಳ್ಳೋಷ್ಟು ಪುರ್ಸತ್ತು ಇಲ್ಲ ಇವರಿಗೆ ಇದ್ಯಾವುದು ನನ್ನ ನಂಬರ್ लड्डु बेग बा अंदिरलिल्वा होरगडे होद्रे कैगे सिगोदिल्ल नोडु नोडु नावेल्लरू होर्तिदीवि नीनु बेग रेडियागि होर्ट बा सरिना हागे नन्न रूम अल्लि कन्नडि पक्क निनगे अंत ओंद सीरे इट्टिदीनि जोतेगे ओडवेनु इदे नाने निनगे सीरे उड्सि रेडि माडोण अंद्रे नीनु एल्लिदियो भगवंतनिगे गोत्तु सरि निंगे हेगागुत्तो हागे उट्कोंड बा इल्लिगे बंद मेले नानु सरियागि उडिस्तीनि ಅಕ್ಕಮ್ಮನ ಮನೆ ಫಂಕ್ಷನ್ ಅಲ್ಲಿ ನನ್ನ ಲಡ್ಡು ಮರಿ ಮುದ್ದ ಕಾಣಿಸಬೇಕು ನನ್ನ ಮುದ್ದು ಅಕ್ಕಮ್ಮ ಸಾವಿರ ಕೆಲಸ ಇದ್ರು ನನ್ನ ಬಗ್ಗೆನೇ ಯೋಚನೆ ಮಾಡ್ತೀಯಲ್ಲ ನಿಮಗೆ ಏನು ಅನ್ಬೇಕು ನಮಸ್ಕಾರ ಬನ್ನಿ ಬನ್ನಿ अर्ध गंटे दारियुद्धक्कू गाड़ी निल्सिद्दे निल्सिद्दु गृह प्रवेश संभ्रम नोडबेकित्तु बीदी तुम्मा उळदे गलाटे सुम्मनिर्तीरा हेळबेडि अल्ल नन्न मगन मने गृह प्रवेश गृह प्रवेश गे अयो सुनंद नन मग मदल हीगेने यजमान आगि ओडाडकोंडिद्रे गत्तिरुत्ते सरी सरी बंदे इरु हे निम्म मनेयवरेल्ल बंद्रु अवरेल्ल फुल इंप्रेस आगो तर वेल्कम माड्दे दे लाइक्ड इट सो मच ನಿಮ್ಮ ಅಮ್ಮ ಅಂತ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂದ್ರು ಓ ರಿಯಲಿ ಯೆಸ್ ಐ ಆಮ್ ಸೋ ಎಕ್ಸೈಟೆಡ್ ತಂಗೇನ ನನ್ನ ಮನೆ ಫಂಕ್ಷನ್ ನಾನೇ ಮನೆ ಕಟ್ಟಿದಿನಿ ಅನ್ನೋ ತರ ಫೀಲ್ ಆಗ್ತಾ ಇದೆ ನಿಂದೆ ಮನೆ ಶ್ರೇಷ್ಠ ಇನ್ ಯಾರ್ದು ಆ ಭಾಗ್ಯಂತ ನನ್ನ ಮದುವೆ ಆಗಿದ್ದಕ್ಕೆ ಆ ಮನೆ ನೋಡೋ ಯೋಗ್ಯತೆ ಬಂತು ಇಲ್ಲ ಅಂದ್ರೆ ಆ ಮುಖಕ್ಕೆ ನನ್ನ ಮನೆ ಈ ಮನೆ ಯಾವತ್ತಿದ್ರು ನಿಂದೆ ಸ್ವೀಟ್ ಹಾರ್ಟ್